ಪ್ರತಿಸ್ಪರ್ಧಿಯಾಗಿ ಇಲ್ಲ 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 ನೋಡಿ, ರಾಜವಂಶಸ್ಥರ ನಮ್ಮ ಗೌರವ ಇದೆ, ಆದ್ರೆ ಅಭ್ಯರ್ಥಿ ಬಂದಾಗ ನಮ್ಮ ಪ್ರತಿಸ್ಪರ್ಧಿ. ನಾವು ಅದೆಲ್ಲ ಹೇಳಲ್ಲ, ಪ್ರತಿಸ್ಪರ್ಧಿ ಅಂತ ಹೇಳ್ತಾ ಇರೋದು. ಸಾವಿರದ 1973 ನಂತರ ಯಾರು ಮಹಾರಾಜರು ಇಲ್ಲ. ನೋಡಿ ಏನಾಗುತ್ತೆ, ಪ್ರತಿಸ್ಪರ್ಧಿ ಅವರು ಚುನಾವಣೆಗೆ ನಿಂತಿದ್ದಾರೆ ಒಂದ್ ಸಿದ್ಧಾಂತದ ಮೇಲೆ, ನಾವು ಒಂದ್ ಚುನಾವಣೆಗೆ ನಿಂತಿದ್ವಿ ಸಿದ್ಧಾಂತದ ಮೇಲೆ. ನಮ್ಮ ಸಿದ್ಧಾಂತ ಸಂವಿಧಾನನೇ ನಮ್ಮ ಶ್ರೀರಕ್ಷೆ ಅಂತ ನಾವು ಹೇಳಿದ್ದೇವೆ, ಅದರ ತಕ್ಕಂತೆ ನಡ್ಕೋತೀವಿ. ನೋಡಿ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಿರಂತರವಾಗಿ ಯಾವುದೇ ವಿಘ್ನೆಗಳಿಲ್ಲದೆ ನಾವು ಜನರ ಬಳಿ ಹೋಗ್ತೀವಿ, ನೇರವಾಗಿ ಜನರನ್ನ ಕಾಣ್ತೀವಿ, ಜನ ನಮ್ಮನ್ನು ಬಂದು ನೇರವಾಗಿ ಸಂಪರ್ಕಿಸಬಹುದು. ನೀವು ಹೇಗೆ ಎದುರಿಸ್ತೀರಾ ಮತ್ತು ಎದುರಿಸುವುದಕ್ಕೆ ನಿಮ್ಮ ಪಕ್ಷ ಹಾಕಿಕೊಂಡಿರುವಂತಹ ಸ್ಟ್ರಾಟಜಿಗಳೇನು? ಇದು ಪ್ರಚಾರ ವೇಳೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎರಡು ರಾಜಕೀಯ ಪಕ್ಷಗಳು ಒಂದಾಗಿರುವಂತದ್ದು ಅವ್ರ ಸಿದ್ಧಾಂತದ ವಿರುದ್ಧ ಆಗಿದ್ರು, ಆ ನಷ್ಟ ಏನಾಗುತ್ತೋ ಅದರ ಲಾಭ ನಾವು ಪಡ್ಕೊಳಕ್ ನಾವು ಸಿದ್ಧರಾಗಿದ್ದೇವೆ. ಇಲ್ಲ, ನಾವು ಯಾವತ್ತೂ ಒಂದಾಗಿರ್ಲಿಲ್ಲ, ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಅದು ಒಂದಾಗಿರ್ಲಿಲ್ಲ, ನಾವು ಮಾಡ್ಲಿಲ್ಲ. ಆದ್ರೆ ಒಂದು ನಾನು ಹೇಳ್ತೇನೆ, ಬಿಜೆಪಿ ಮತ್ತು ಜಾತ್ಯತೀತ ಜನತಾದ ಮೈತ್ರಿ ಹೊಂದಾಣಿಕೆ ಇದೇನು ಹೊಸದೇನಲ್ಲ ನಮ್ಗೆ. 2014-2019 ಇವರ ಒಪ್ಪಂದ, ಒಳ ಒಪ್ಪಂದ ಬಿಜೆಪಿ ಜೊತೆ ಏನಿತ್ತು ಅಂತ ನಾವೆಲ್ಲರೂ ಸಾಕ್ಷಿಯಾಗಿ ನೋಡಿದ್ದೇವೆ. ಅದು ಆಗ್ತಾ ಇರ್ಲಿಲ್ಲ ಅಂದ್ರೆ ವಿಶ್ವನಾಥ್ ಅವರು ಸೋಲ್ತಾ ಇರ್ಲಿಲ್ಲ, ವಿಜಯಶಂಕರ್ ಅವರು ಸೋಲ್ತಾ ಇರ್ಲಿಲ್ಲ ಅನ್ನೋದು ಈಗ ಬಹಿರಂಗವಾಗಿ ಆಗಿರೋದ್ರಿಂದ ನಾವು ನಮ್ ಕೆಲಸ ನಾವು ಮಾಡ್ತೀವಿ. ಪ್ರತಿಸ್ಪರ್ಧಿಯಾಗಿ ಇಲ್ಲ 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 ನೋಡಿ, ರಾಜವಂಶಸ್ಥರ ನಮ್ಮ ಗೌರವ ಇದೆ, ಆದ್ರೆ ಅಭ್ಯರ್ಥಿ ಬಂದಾಗ ನಮ್ಮ ಪ್ರತಿಸ್ಪರ್ಧಿ. ನಾವು ಅದೆಲ್ಲ ಹೇಳಲ್ಲ, ಪ್ರತಿಸ್ಪರ್ಧಿ ಅಂತ ಹೇಳ್ತಾ ಇರೋದು. ಸಾವಿರದ 1973 ನಂತರ ಯಾರು ಮಹಾರಾಜರು ಇಲ್ಲ. ನೋಡಿ ಏನಾಗುತ್ತೆ, ಪ್ರತಿಸ್ಪರ್ಧಿ ಅವರು ಚುನಾವಣೆಗೆ ನಿಂತಿದ್ದಾರೆ ಒಂದ್ ಸಿದ್ಧಾಂತದ ಮೇಲೆ, ನಾವು ಒಂದ್ ಚುನಾವಣೆಗೆ ನಿಂತಿದ್ವಿ ಸಿದ್ಧಾಂತದ ಮೇಲೆ. ನಮ್ಮ ಸಿದ್ಧಾಂತ ಸಂವಿಧಾನನೇ ನಮ್ಮ ಶ್ರೀರಕ್ಷೆ ಅಂತ ನಾವು ಹೇಳಿದ್ದೇವೆ, ಅದರ ತಕ್ಕಂತೆ ನಡ್ಕೋತೀವಿ. ನೋಡಿ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಿರಂತರವಾಗಿ ಯಾವುದೇ ವಿಘ್ನೆಗಳಿಲ್ಲದೆ ನಾವು ಜನರ ಬಳಿ ಹೋಗ್ತೀವಿ, ನೇರವಾಗಿ ಜನರನ್ನ ಕಾಣ್ತೀವಿ, ಜನ ನಮ್ಮನ್ನು ಬಂದು ನೇರವಾಗಿ ಸಂಪರ್ಕಿಸಬಹುದು. ನೀವು ಹೇಗೆ ಎದುರಿಸ್ತೀರಾ ಮತ್ತು ಎದುರಿಸುವುದಕ್ಕೆ ನಿಮ್ಮ ಪಕ್ಷ ಹಾಕಿಕೊಂಡಿರುವಂತಹ ಸ್ಟ್ರಾಟಜಿಗಳೇನು? ಇದು ಪ್ರಚಾರ ವೇಳೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎರಡು ರಾಜಕೀಯ ಪಕ್ಷಗಳು ಒಂದಾಗಿರುವಂತದ್ದು ಅವ್ರ ಸಿದ್ಧಾಂತದ ವಿರುದ್ಧ ಆಗಿದ್ರು, ಆ ನಷ್ಟ ಏನಾಗುತ್ತೋ ಅದರ ಲಾಭ ನಾವು ಪಡ್ಕೊಳಕ್ ನಾವು ಸಿದ್ಧರಾಗಿದ್ದೇವೆ. ಇಲ್ಲ, ನಾವು ಯಾವತ್ತೂ ಒಂದಾಗಿರ್ಲಿಲ್ಲ, ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಅದು ಒಂದಾಗಿರ್ಲಿಲ್ಲ, ನಾವು ಮಾಡ್ಲಿಲ್ಲ. ಆದ್ರೆ ಒಂದು ನಾನು ಹೇಳ್ತೇನೆ, ಬಿಜೆಪಿ ಮತ್ತು ಜಾತ್ಯತೀತ ಜನತಾದ ಮೈತ್ರಿ ಹೊಂದಾಣಿಕೆ ಇದೇನು ಹೊಸದೇನಲ್ಲ ನಮ್ಗೆ. 2014-2019
ಇವರ ಒಪ್ಪಂದ ಒಳ ಒಪ್ಪಂದ ಬಿಜೆಪಿ ಜೊತೆ ಏನಿತ್ತು ಅಂತ ನಾವೆಲ್ಲರೂ ಸಾಕ್ಷಿಯಾಗಿ ನೋಡಿದ್ದೇವೆ. ಅದು ಆಗ್ತಾ ಇರಲಿಲ್ಲ ಅಂದ್ರೆ ವಿಶ್ವನಾಥ್ ಅವರು ಸೋಲ್ತಾ ಇರಲಿಲ್ಲ, ವಿಜಯಶಂಕರ್ ಅವರು ಸೋಲ್ತಾ ಇರಲಿಲ್ಲ ಅನ್ನೋದು ಈಗ ಬಹಿರಂಗವಾಗಿ ಆಗಿರೋದ್ರಿಂದ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.